ಹಾ ನೋಡ್ಕೊಳ್ಳಿ ಅಪ್ಪ, ಇದು ಗೊರೂರಲ್ಲಿ ಇರೋ ಯೋಗ ನರಸಿಂಹ ಸ್ವಾಮಿದು ಮೂರ್ತಿ, ಗರ್ಭಗುಡಿ ಒಳಗಡೆ ಇರೋದು ಮೂರ್ತಿ. ಇದನ್ನು ನಾನು ಝೂಮ್ ಔಟ್ ಮಾಡಿದ್ರೆ ಹಿಂಗೆ ಕಾಣಿಸತ್ತೆ. ಹೊರಗಡೆ ಬಂದರೆ ಇಲ್ಲಿ ಈ ದೇವ್ರಿಗೆ ಏನಂತಾರೆ, ಇದು ಲಕ್ಷ್ಮೀ ನರಸಿಂಹ ಅವ್ರದು ಸ್ವಾಮಿದು. ಏನ್ರಲ್ಲಿ ಮಾಡಿರೋದು? ಪಂಚಲೋಹ ಅಲ್ವಾ, ಹಿತ್ತಾಳೆಯಲ್ಲಿ ಮಾಡಿರೋದು. ಆ ಕಡೆ ಮತ್ತೆ ಈ ಕಡೆ ಗರುಡ ಜಯ ವಿಜಯ. ಜಯ ವಿಜಯ ಅಂದ್ರೆ ಅವರು ಯಾರಿಗೆ ಏನಾಗ್ಬೇಕು? ವೈಕುಂಠದಲ್ಲಿ ಕೃಷ್ಣ ಪರಮಾತ್ಮನ ರಕ್ಷಣೆ ಮಾಡಕ್ಕಂತ ಜಯ ವಿಜಯ ಅಂತ ಇಬ್ರು ಇರ್ತಾರೆ ಅಲ್ವಾ. ಅಲ್ಲ, ದೇವರಣ್ಣಗೂ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಆದ್ರೆ ಇಲ್ಲಿ ಕೂತ್ಕೊಂಡಿರೋದು ಲಕ್ಷ್ಮೀ, ಮತ್ತೆ ಲಕ್ಷ್ಮೀನ ನರಸಿಂಹ ದೇವರು ಕೂರಿಸ್ಕೊಂಡಿರೋದು. ಆಮೇಲೆ ಇಲ್ಲಿ ಕಲ್ಲಲ್ಲಿ ಇದು ಇದು ವಿಜಯ, ಮತ್ತೆ ಇದು ಜಯ ವಿಜಯ, ಮತ್ತೆ ಸೇಮ್ ಜಯ ವಿಜಯಗಳನ್ನ ಕಲ್ಲಲ್ಲಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಏನಿದು ಹಿತ್ತಾಳೆ, ಅದೇ ಮೆಟ್ಟಲಲ್ಲಿ ಮಾಡಿರೋದು, ಇದು ಇದು ಕಲ್ಲಲ್ಲಿ ಮಾಡಿರೋದು. ಜಯ ವಿಜಯ ಅಂತ ಇಬ್ಬರು ದೇವ್ರನ್ನ ಕಾಯಕ್ಕೆ ಅಂತ ಇರೋ ಇಬ್ಬ ದೇವ್ರಾಣಿಗಳು ನಂಗೆ ಗೊತ್ತಿರಲಿಲ್ಲ ಕಣ್ರಪ್ಪ. ಇಲ್ಲಿ ಇಲ್ಲಿರೋ ದೇವಸ್ಥಾನ ದೇವ್ರ, ಇಲ್ಲಿರೋ ದೇವ್ರು ಇದು ನರಸಿಂಹನೆ. ಇಲ್ಲಿ ಇದು ಹೂ ಬಗಿತಾ ಇರೋದು, ಓ ಇದು ಕರುಳು ಬಗಿತಾ ಇರೋದು, ಇದು ನರಸಿಂಹ ಕರುಳು ಬಗಿತಾ ಇರೋದು. ಅದ್ ಯಾರು ರಾಕ್ಷಸ? ಉಗ್ರ ಹಿರಣ್ಯಕಶಿಪುದು ಕರುಳನ್ನ ಬಗಿತಾ ಇರೋದು. ಅಯ್ಯೋ ಹಿಂಗೂ ಮಾಡಿದ್ರೆ ನೋಡ್ರಿ, ನನಗೆ ಗೊತ್ತೇ ಇರ್ಲಿಲ್ಲ ಸಣ್ಣ. ಮತ್ತೆ ಆ ಕಡೆ ಮತ್ತೆ ಈ ಕಡೆ ಇರೋದು ಜಯ ವಿಜಯನ. ಇವರಿಬ್ರು ಆಳ್ವರು ಅಂತ, ಎಂತ ಆಳ್ವರು? ಮಧುಕರ ಮಧುಕರ ಆಳ್ವರ್ ಅಂತ ಇವರಿಬ್ರು. ಅವರಿಬ್ರಿಗೂ ಒಂದೇ ಹೆಸರ? ಈ ದೇವ್ರನ್ನ ಏನಕ್ರಪ್ಪ ಇಲ್ಲಿ ಹಿಂಗಿಟ್ಟಿದೀರಾ? ಅಲ್ಲ, ಈ ದೇವ್ರ ಯಾರು? ಅಲ್ಲ, ಇದು ಯಾವ ದೇವರಿಂದು ಮೂರ್ತಿ? ಗರುಡ ತರ ಹಿಂದಗಡೆ ಇದ್ದಿದ್ಯಲ್ಲ ರೆಕ್ಕೆ, ಉಂಟು ರೆಕ್ಕೆ ಹಿಂದಗಡೆ ನೋಡ್ಬಂದು. ಇದೇನು ಮತ್ತೆ ರೆಕ್ಕೆ ತರ ಹಿಂಗೆ ಹಿಂಗೆ? ಕಿವಿ ಇಲ್ಲ, ಕೈ ಪಕ್ಕದಲ್ಲಿದೆ, ರೆಕ್ಕೆ ತರನೇ ಇದೆ. ಅದು ಯಾವ ದೇವರು ಏನೋ, ನನಗೇನು ಗರುಡ ಇರಬೇಕು ಅಂತ ಅನಿಸ್ತದಪ್ಪ. ಕಿವಿ ಪಕ್ಕ ಇಲ್ಲ ರೆಕ್ಕೆ ನೋಡಿ, ಕಿವಿ ಪಕ್ಕ ಇಲ್ಲ, ಕೈ ಮೇಲಿರೋದು. ಹಿಂಗೆ ಬಂದ್ರೆ ಶ್ರೀ ಯೋಗ ನರಸಿಂಹ ಸ್ವಾಮಿ ಗುರೂರು ಅಂತ ಯಾರೋ ಏನೋ ಏನೋ ಮಾಡಿ ಕೊಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಇಲ್ಲಿ ಇನ್ಸ್ಟಾಲೇಷನ್ ಚಿತ್ರದ್ದು. ಆಮೇಲೆ ಇದು ಭಕ್ತರೆಲ್ಲ ಕೂತ್ಕೊಳ್ಳಕ್ಕೆ ಜಾಗ. ಇವತ್ತು ಹಬ್ಬಕ್ಕೆ ಸ್ಪೆಷಲ್ ಅಂತ ಏನಲ್ಲ, ಈ ದೇವಸ್ಥಾನ ವರ್ಷದ ಎಲ್ಲಾ ದಿನಗಳು ಓಪನ್ ಇರುತ್ತೆ. ವರ್ಷದ ಎಲ್ಲಾ ದಿನಗಳು ಪೂಜೆನ ಮಾಡಿಕೊಡ್ತಾರೆ ಪೂಜಾರರು. ಈ ವಿಚಾರ ನನಗೆ ಗೊತ್ತಿರಲಿಲ್ಲ ಕಣ್ರ. ನಾನೆಲ್ಲೂ ಇದಕ್ಕೆ ಮಾತ್ರ ಸ್ಪೆಷಲ್ ಹಬ್ಬಗಳಿಗೆ ಮಾತ್ರ ಮಾಡ್ತಾರೆ ಅನ್ಕೊಂಡಿದ್ದೆ. ಅಲ್ಲಿ ಏನು ಬರ್ತಿದೆ ಗೊತ್ತಾ, ವಿಶ್ವಂ ಬರ ಬರಂ ವಿರಾಡ್ ರೂಪಂ ತ್ರೀ. ಈ ಲೈಟಿಂದ ಕಾಣಿಸ್ತಿಲ್ಲ. ವಿಶ್ವಂಬರಂ ವಿರಾಡ್ ರೂಪಂ ತ್ರಿಗುಣಾತೀತ ಮಯಂ ಮವ್ಯಯಂ ಆಮೇಲೆ ಅನಂತಂ ಪರಮಾನಂತಂ ಪರಮಾನೃತನಾಂ ಸರಿ ನಂಗೆ ಓದಪ್ಪಲ್ಲ. ಶ್ರೀ ನರಸಿಂಹ ಭಜಾಮ್ಯಹಂ. ಪೂಜಾರ್ರಿ ಇದ್ರೆ ಅರ್ಥ ಹೇಳ್ಕೊಡ್ತೀರಾ? ಅದ ಬರ್ಕೊಟ್ರೋದು ಆರ್ ಪಿ ಆರ್ಟ್ಸ್ ಅನ್ನೋರು ಯಾರು?
ಆ ಶ್ಲೋಕಕ್ಕೆ ಅರ್ಥಗಳಿರ್ತವೆ ಕಣ್ರಪ್ಪ, ನಮಗೆಲ್ಲ ಗೊತ್ತಾಗೋದಿಲ್ಲ, ನೀವು ಹೇಳ್ಕೊಡ್ಬೇಕಲ್ವಾ. ಗೊರೂರಿನ ದಿವಂಗತ ಶ್ರೀಮತಿ ಪದ್ಮಮ್ಮ, ದಿವಂಗತ ಶ್ರೀ ಎಂ ಕೆ ನರಸಿಂಹಮೂರ್ತಿ ಅವರ ಮಕ್ಕಳಾದ ಶ್ರೀ ಎಂ ರಂಗನಾಥ ಮತ್ತು ಶ್ರೀಮತಿ ಗಾಯತ್ರಿ ಅವರ ಮಕ್ಕಳ ಸೇವಾ ಅರ್ಥ. ಅಂದ್ರೆ ಇವರೇನ ಕಟ್ಟಿರೋದು ಈ ದೇವಸ್ಥಾನನ? ಅದು ಇಲ್ಲಿ ಬರ್ದವ್ರಲ್ಲ, ಬಾಗಿಲು ಮಾಡಿಸಿಕೊಟ್ಟಿರೋದು ಇವರು. ಇದು ಮುಂದಗಡೆ ಇದು ಬಾಗಿಲು ಇದೆಯಲ್ಲ, ಇದನ್ನ ಮಾಡಿಸಿಕೊಟ್ಟಿರೋ ಜನ ಅವರು, ಶ್ರೀಮತಿ ಪದ್ಮಮ್ಮ ಮತ್ತೆ ಅವರ ಯಜಮಾನರು ಅನ್ಸುತ್ತೆ, ಅವ್ರ ಮಕ್ಕಳು ಅವರೆಲ್ಲ. ಇಲ್ಲೆಲ್ಲ ಒಂದು ಲಾಕ್ ಇದೆ ನೋಡ್ರಿ ಒಳಗಡೆ, ಅಂದ್ರೆ ಸೆಕ್ಯೂರಿಟಿಗೆ ಡೋರ್ ಲಾಕ್ ಸಮೇತ ಹಿಂಗ್ ಮಾಡ್ತಾರ ಗೊತ್ತಿಲ್ಲ. ದೇವಸ್ಥಾನದ ಹೊರಗಡೆ ಹಿಂಗುಂಟು. ಈ ದೇವ್ರ ಯಾರು? ಮತ್ತೆ ಯೂಶ್ವಲಿ ಕೃಷ್ಣ ಪರಮಾತ್ಮಗೆ ಗರುಡ ಯಾವಾಗಲೂ ಜೊತೆಯಲ್ಲಿ ಅಲ್ವಾ, ಅದಕ್ಕೆ ತಾನೆ ಈ ಗರುಡ ಗಂಬ. ಇದು ಗರುಡ ಗಂಬ ಇಲ್ಲಿದೆಯಲ್ಲ, ಇಲ್ಲಿ ಮೇಲ್ಗಡೆ ತನಕ ಒಂದು ಕಲ್ಲಲ್ಲಿ ಉಂಟು, ಇನ್ನೊಂದು ಏನೋ ಮೆಟಲಲ್ಲಿ ಉಂಟು, ಅದ್ರ ಪಕ್ಕ ಅದ್ರ ಕೆಳಗಡೆ ಇಲ್ಲಿ ಹಿಂಗುಂಟು. ನನಗನ್ಸುತ್ತೆ ಇದು ಗರುಡ ದೇವರಿಂದು ಇದಿರಬೇಕು, ಸ್ಟ್ಯಾಚ್ಯೂ ಇರಬೇಕು. ಅದರ ಸುತ್ತಲೂ ನಮ್ಮ ಗೌರೂರಿನ ನರಸಿಂಹಸ್ವಾಮಿ ದೇವಸ್ಥಾನದ್ದು ಇದು ಸರೌಂಡಿಂಗ್ಸ್ ಹಿಂಗೆ ಕಾಣಿಸುತ್ತೆ ಸುತ್ತಲೂ. ಇದು ಊರು ಗೊರೂರು. ನಮ್ಮ ಗೊರೂರು ಅವರು ಅವರಿದಾರಲ್ಲ ನಮ್ಮ ರೈಟರ್ ಗೊರೂರು, ನಮ್ಮ ಇಲ್ಲೊಬ್ರು ಇದ್ರಲ್ಲ ಅವ್ರೆಂತ ಅವ್ರ ಹೆಸರೇನು ಹೇಳಿ? ಹಾ, ರಾಮಸ್ವಾಮಿ ಅಯ್ಯಂಗಾರ್. ಅವ್ರದ್ದು ಮನೆ ಇತ್ತು ಇದೇ ರೋಡಲ್ಲಿ, ಆಯ್ತಾ, ಇದೇ ರೋಡಲ್ಲಿ ಇತ್ತು ಅವ್ರ ಮನೆ, ಈಗಲೂ ಇರುತ್ತೆ. ಅವ್ರ ಎಲ್ಲ ಮಕ್ಕಳು ಅವರೆಲ್ಲ ಎಲ್ಲೆಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಅಂದ್ರೂ ಹಿಂಗೆ ರೌಂಡ್ ರೋಡ್ದು ಹಿಂಗೆ ಬಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಗೋಪುರ, ಆ ಅದು ಹೊಳೆ, ನಮ್ಮ ಇಷ್ಟದ ಮುದ್ದು ಮುದ್ದು ಹೇಮಾವತಿ ಹೊಳೆ. ಹೇಮಾವತಿ ಹೊಳೆ ಪಕ್ಕ ಇರೋ ಚಂದದ ಒಂದು ಮುದ್ದಿನ ದೇವಸ್ಥಾನ ಇದು ನಮ್ಮ ದೇವಸ್ಥಾನದ ಪಕ್ಕ. ಇಲ್ಲಿ ಇದೆಯಲ್ಲ ಜಾಗ, ಇದೆಷ್ಟೆಲ್ಲ ದೇವಸ್ಥಾನದ ಪ್ರಾಪರ್ಟಿ ಇಲ್ವಾ? ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಮರಗಳು, ಬೇರೆ ಬೇರೆ ವೆರೈಟಿದ ಹಾಕಿದ್ದೀರಲ್ವಾ? ಹಳೇ ಮರಗಳು ಇದನ್ನಲ್ವಾ? ಏನು ಗುಂಡು ತೋಪು ಅಂತಾರಲ್ಲ ಅದ, ಅದರೊಳಗಡೆ ಏನೋ ಒಂದು ಉಂಟು ಅಲ್ಲಿ ಸಣ್ಣ ದೇವಸ್ಥಾನ. ಸುಬ್ರಹ್ಮಣ್ಯದ ನಾಗರ ಕಲ್ಲು ನೋಡ್ರಪ್ಪ, ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಅದು ನಾಗರ ಕಲ್ಲು ಅಂತ ಗುಂಡು ತೋಪು ಒಳಗಡೆ ಇರೋಂತ ಒಂದು ಸ್ಟ್ಯಾಚ್ಯೂ ಇರ್ಬೋದೇನೋ, ಹತ್ರ ಹೋಗಿ ನೋಡ್ಬೇಕು. ಹಾ, ಇದು ಹೊಳೆ, ಇದು ನಮ್ಮ ಇಷ್ಟದ ಜಾಗ ಹೇಮಾವತಿ ಹೊಳೆ. ಈ ಜಾಗದ ಮೇಲ್ಗಡೆ ಆ ಕಲ್ಲ ಹತ್ರ ಎಲ್ಲ ನಾವು ಮಸ್ತ್ ಓಡಾಡಿದ್ದೀವಿ ಸಣ್ಣ ಮಕ್ಕಳಿದ್ದಾಗ. ಈ ಜಾಗದಲ್ಲೆಲ್ಲ ಎಷ್ಟು ಓಡಾಡಿದ್ದೀವಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ. ಜೋರಾಗಿ ಹೊಳೆ ಬಿಟ್ಟು ಬಂದ್ಬಿಟ್ರೆ ನೀರು, ಅವಾಗ ಎಷ್ಟೊಂದು ಮೀನುಗಳೆಲ್ಲ ಸತ್ತೋಗ್ತವಲ್ಲ ಪಾಪ. ಆವಾಗ ಸುತ್ತೋಗಿರೋ ಮೀನುಗಳೆಲ್ಲ ಕಲ್ಲ ಮೇಲೆಲ್ಲ ಇರ್ತಾ ಇದ್ವು, ಅದನ್ನ ತಿನ್ನೋಕೆ ಎಲ್ಲ ಪಕ್ಷಿಗಳೆಲ್ಲ ಬರ್ತಾ ಇದ್ವು. ಆದರೆ ಇವಾಗ ಸದ್ಯಕ್ಕೆ ನೀರು ನಿಲ್ಲಿಸ್ಬಿಟ್ಟಿದ್ದಾರೆ ಗೊರೂರು ಡ್ಯಾಮಿಂದ, ಹಾಗಾಗಿ ಇಲ್ಲಿ ತನಕ ಮಾತ್ರ ಇಷ್ಟೇ ಇಷ್ಟು ಕಾಣಿಸ್ತಾ ಉಂಟು ನೀರು. ಹೊಳೆನ ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ, ಹೊಳೆನ ಹತ್ತಿರದಲ್ಲಿ ಸ್ಟೇಟ್ ಒಂದು ಹಿಂಗೆ ನಮ್ಮ ಈ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹೊಳೆ ಹೊಳೆ ಕಡೆಗೆ ನನ್ನ ಸ್ಕೂಟ್ರಲ್ಲಿ ರೈಡ್ ಮಾಡಿದ್ರೆ ನಾನು ಹೊಳೆ ಸಿಗುತ್ತೆ ನೋಡ್ರಿ ಈ ಜಾಗದಲ್ಲಿ ಮುದ್ದು ಮುದ್ದು ಹೊಳೆ, ನಮ್ಮ ಹೇಮಾವತಿ ಹೊಳೆ. ಇಷ್ಟೇ.
ಎಲ್ಲಿ ಬ್ರೇಕ್ ಹಾಕ್ಬೇಕು ನಾವು. ಅಲ್ಲೊಂದು ದೇವಸ್ಥಾನ ಉಂಟು, ಅಲ್ಲಿ ಎಮ್ಮೆ ದನಗಳೆಲ್ಲ ತೊಳಿತಾರೆ ನೋಡಿ. ಯಾರೋ ಏನೋ ಬಟ್ಟೆಗಳೆಲ್ಲ ಯಾರ್ದೋ ಏನೋ ಬಟ್ಟೆಗಳೆಲ್ಲ ಹೊಳೆ ಬಂದಾಗ ಅಲ್ಲಿ ತನಕ ಬರುತ್ತೆ ನೀರು, ಈ ಕಲ್ಲು ಮುಚ್ಚೋಗುತ್ತೆ ಅಲ್ಲಿಗೆ, ಇಲ್ಲಿ ತನಕ ಬರುತ್ತೆ ನೀರು ಇಲ್ಲಿ ತನಕ. ಈಗ ಸದ್ಯ ನೀರು ನಿಲ್ಲಿಸ್ಬಿಟ್ಟಿದಾರಲ್ಲ, ಹಾಗಾಗಿ ನೀರು ಆ ಕಡೆ ಈ ದೇವಸ್ಥಾನ ಮೋಸ್ಟ್ಲಿ ಪೂರ್ತಿ ನೀರು ಬಿಟ್ಟಾಗ ಇದು ಮುಚ್ಚೋಗುತ್ತೆ ಅನಿಸುತ್ತೆ, ಇಲ್ಲಿ ಕಟ್ಟಿರೋ ದೇವಸ್ಥಾನ. ನಡ್ಕೊಂಡು ನಡ್ಕೊಂಡು ಹೇಳಿದ್ರೆ ನಾವು ನೋಡಿ ಈ ಜಾಗದಲ್ಲೆಲ್ಲ ಮರಳು ಮಾಫಿಯಾ ಜನಗಳದ್ದೇನು ಕಾಟ ಇಲ್ಲ, ಹಾಗಾಗಿ ಮರಳು ಉಂಟು ಇಲ್ಲಿ ದೇವ್ರ ದಯೆಯಿಂದ. ಮರಳುಂಟು ಈಜೆಲ್ಲ, ಈ ಸ್ಟೇರ್ಸ್ ಮೇಲೆಲ್ಲ ನೀರು ಬರುತ್ತೆ ಪೂರ ಹೊಳೆ ಬಂದಾಗ, ಎಲ್ಲ ಗೇಟ್ಗಳು ಓಪನ್ ಮಾಡಿದಾಗ ಆಗ ಬಂದರೆ ಇಲ್ಲಿ ಇಲ್ಲಿ ತನಕ ಇಳಿಯೋಕೆ ಆಗೋದಿಲ್ಲ ನಿಮಗೆ. ಇಲ್ಲಿ ಏನು ಬರ್ತಾರೆ ಗೊತ್ತಾ, ಈ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ನ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಆಸ್ತಿ ಮಡಿಕೆ ಕುಡಿಕೆ ಒಡೆಯುವುದನ್ನು ನಿಷೇಧಿಸಲಾಗಿದೆ, ಹಾಗೆ ಮಾಡಿದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಜೋಪಾನ ಹಂಗೂ ಉಂಟು ಕಾಯ್ದೆ ಇಲ್ಲಿ ಕಾನೂನು. ಮೀನು ಕಾಣ್ತವ ನೀರಲ್ಲಿ? ಆ ಕಡೆ ಯಾರೋ ದನ ತೊಳಿತಿದ್ದಾರೆ, ಅದು ದನ ತೊಳೆಯೋ ಸದ್ದು, ಮೀನು ಮಾಡ್ತಿರೋ ಸದ್ದಲ್ಲ. ಹಾ ಇಲ್ಲಿದ್ದಾವೆ ಮಸ್ತ್ ಮೀನು, ಇಲ್ಲಿದ್ದಾವೆ ಮಸ್ತ್ ಮೀನು ನೋಡಿದ್ರೆ. ಅಯ್ಯೋ ನನ್ನ ಸ್ಕ್ರೀನೇ ಕಾಣಿಸೋದಿಲ್ಲ ಇಲ್ಲಿ. ಯಾರ್ಯಾರೆಲ್ಲ ಊಟ ಗೀಟ ಹಾಕ್ತಾರೆ ಅನ್ಸುತ್ತೆ ದೇವಸ್ಥಾನಕ್ಕೆ ಬರೋರು. ನಾನು ಹತ್ತಿರನೇ ತಗೊಂಡೋಗಿ ತೋರಿಸ್ತೀನಿ ನೋಡಿ, ಹೆದರಬೇಡ್ರೋ ಮಕ್ಕಳೇ, ನಾನೇನು ಮಾಡೋದಿಲ್ಲ ನಿಮಗೆ. ಯಾವ ಜಾತಿ ಮೀನೇನೋ ಗೊತ್ತಿಲ್ಲ, ಆದರೆ ಎಂಥ ಮುದ್ದಾಗಿ ಜಾತಿ ಇದ್ದಾವೆ ದೇವ್ರೆ. ಆಹಾ ಐ ಲವ್ ದೆಮ್. ಇವು ಯಾವ ಜಾತಿ ಮೀನು, ಜಲೇಬಿನ ಅಥವಾ ಸಣ್ಣ ಸಣ್ಣಕ್ಕಷ್ಟೇ ಬೆಳೆಯೋ ಅಂಥ ಮೀನ? ಇಲ್ಲೆಲ್ಲ ಮೀನು ಹಿಡಿಯೋದು ಎಲ್ಲ ನಿಷೇಧ ಮಾಡಲಾಗಿದೆ ಅನ್ಸತ್ತೆ ಅಲೋ, ಇರಬೇಕು ಅದಕ್ಕೆ ಇಷ್ಟು ಮುದ್ದು ಮುದ್ದಾಗಿ ಈಜಾಡ್ತಿದ್ದಾವೆ ಇವು, ಸ್ವಲ್ಪನೂ ಹೆದರದೆ. ನೋಡಿ ನೋಡಿ ನೋಡಿ, ಇಲ್ಲೆಲ್ಲ ಕೆಳಗಡೆ ಹಿಂದಗಡೆ ಕರಿ ಕರಿ ಮಾರ್ಗಿದೆಯಲ್ಲ, ಅದೆಲ್ಲ ಸಣ್ಣ ಸಣ್ಣ ವೆರೈಟಿ, ಸ್ವಲ್ಪ ದೊಡ್ಡ ವೆರೈಟಿ ಅಲ್ಲಿದ್ದಾವೆ ನೋಡ್ರಿ ಸುಮಾರು. ಹೋಪ್ ಮೈ ಕ್ಯಾಪ್ಚರ್ ಕ್ಯಾಮರಾ ಇಸ್ ಕ್ಯಾಪ್ಚರಿಂಗ್ ದೆಮ್ ಐ ಬಿಕಾಸ್ ಐ ಕ್ಯಾನಾಟ್ ಸೀ ದ ಸ್ಕ್ರೀನ್ ಬಿಕಾಸ್ ಇಟ್ ಇಸ್ ಸನ್ನಿ ಓವರ್ ಹಿಯರ್, ಟೂ ಸನ್ನಿ ದಟ್ ದ ಸ್ಕ್ರೀನ್ ಈಸ್ ನಾಟ್ ವಿಸಿಬಲ್. ಹೆಂಗೋ ಗೊತ್ತಿಲ್ಲ ಅಲ್ಲಿ ಒಂದು ಮೀನಿನ ರೇಖೆ ಉಂಟು, ಯಾವುದೋ ಮೀನನ್ನು ಹಿಡ್ಕೊಂಡು ತಿಂದಿದ್ದವರೇ ಯಾರೋ ಅಥವಾ ಸತ್ತೋಗಿರೋ ಮೀನನ್ನು ತಿಂದಿದ್ದೇವೆ ಇವೆಲ್ಲ. ದಪ್ಪ ದಪ್ಪನೇ ಮೀನು, ಮುದ್ದು ಮುದ್ದು ಮೀನು. ದಿಸ್ ಇಸ್ ದ ಕ್ಯೂಟೆಸ್ಟ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಓಲ್ಡ್ ಟೆಂಪಲ್ ದಟ್ ಐ ಆಮ್ ಸೀಯಿಂಗ್ ಎವರ್ ಸಿನ್ಸ್ ಮೈ ಚೈಲ್ಡ್ಹುಡ್. ವಂಡರ್ ವಿಚ್ ಇಸ್ ದ ಗಾಡ್ ದಟ್ ಇಸ್ ಬೀನ್ ಇನ್ಸ್. ಐ ಗಣೇಶ, ದಿಸ್ ಇಸ್ ಗಣೇಶ, ಕ್ಯಾನ್ ಯು ಸೀ ಇಟ್? ದಿಸ್ ಇಸ್ ಗಣೇಶ. ಐ ಮೇಡ್ ಔಟ್ ಆಫ್ ಅ ಬ್ಲ್ಯಾಕ್ ಸ್ಟೋನ್. ಕ್ಯೂಟ್ ಇಸ್ಂಟ್ ಇಟ್? And it is having two elephants and one mouse here at the center. Elephants to guard them from left to right and one mouse at the center. Ah, here is a big fellow. I think it's visible though.
ರೈಟ್ ಆನ್ ದ ರಾಕ್ ದೇರ್ ಈಸ್ ಅ ಆವರೇಜ್ ಸೈಸ್ಡ್ ಬಿಗ್ ಫಿಶ್. ಓ ತಾತ, ಇಲ್ಲಿ ಮೀನೆಲ್ಲ ಹಿಡಿಯಂಗಿಲ್ಲ ಅಲ್ವಾ? ಮೀನ್ ಹಿಡಿಯಂಗಿಲ್ಲ ಇಲ್ಲಿ ಯಾರು ಅಲ್ವಾ? ನಮ್ ಇಲ್ಲೆಲ್ಲ ಮೀನೆಲ್ಲ ಹಿಡಿಯಂಗಿಲ್ಲ ಅಲ್ವಾ? I'm asking some question and he is asking me, from where are you? Where are you from? God. People will be like this. Crazy. This is the cutest part. How I wish I would have zoomed in on that, those fishes. Nothing else is visible. This is the last clip that, this is how I am going to end. That is the bridge, old bridge of Hemavati River. And on the top of that is the bund of Hemavati Dam. That's it. Have a nice day.